కంతి దివ్య దర్శనం కార్యక్రమంలో పాల్గొన్న మొగలుకోడ పీఠాధిపతి మురుగ రాజేంద్రనాథ్ మహారాజ్ దైవ చింతలతోనే మానసిక ప్రశాంతత కలుగుతుందని దైవాన్ని మించి మరొకటి లేదని మురుగు రాజేంద్రనాథ్ స్వామి అన్నారు. సంగారెడ్డి జిల్లా నారాయణకేన్ నియోజకవర్గం కంగతిలో ఏర్పాటు చేసిన గురుదివ్య దర్శనం కార్యక్రమంలో ఆయన మాట్లాడుతూ భక్తి భావాన్ని పెంపొందించేందుకు కృషి చేయాలన్నారు. వేలాది సంఖ్యలో భక్తులు తరలిరావడం ఆధ్యాత్మికత ప్రత్యేక సూచిక అని పేర్కొన్నారు. ఈ కార్యక్రమంలో అప్పాజీకి తులాభారం చేశారు. కార్యక్రమంలో డీసీసీ ప్రధాన కార్యదర్శి చంద్రశేఖర్ రెడ్డి, కాళేరాజు తదితరులు పాల్గొన్నారు. ಸಕಲ ಜೀವಾತ್ಮರಿಗೆ ಲೇಖನ ಬಯಸಿದ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ವಿಜಯಕ್ಕೆ ಷಡಕ್ಷರಿ ಶಿವಯೋಗಿ ಸಿದ್ಧರಾಮೇಶ್ವರ ಪ್ರಗಳ ಪವಿತ್ರವಾಗಿರುವಂತಹ ಪದ್ಮಪಾದಕ್ಕೆ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎಂದು ನಾರಾಯಣಕೇನ್ ತಾಲೂಕಿನ ಕಂತಿ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಈ ಪುಣ್ಯ ದರ್ಶನ ಕಾರ್ಯಕ್ರಮದ ಮುಖ್ಯವಾಗಿ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ಆಶೀನರಾಗಿರುವಂಥ ನಿಮ್ಮೆಲ್ಲರಿಗೂ ಮೂರು ದೇಶಗಳ ಪರ್ಯಂತರವಾಗಿ ಗುರು ಪರಂಪರೆಯ ಚರಿತಾಂಗತವನ್ನು ಹೇಳಿರುವಂಥ ಶ್ರೀಮಠದ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾದ ಶಿವಶಂಕರ್ ಬಿರಾದರವರನ್ನು ಶ್ರೀಮಠದ ಆಸ್ಥಾನ ಕಲಾವಿದರಾದ ಉದ್ದೇಶ ಮದಾಸವರನ್ನು ಎಲ್ಲ ಇನ್ನುಳಿದ ಎಲ್ಲ ಕಲಾವಿದರನ್ನು ಜೊತೆಗೆ ಈ ಎಲ್ಲ ಸಮಾರಂಭವನ್ನು ಆಯೋಜನೆ ಮಾಡಿರುವಂಥ ಕಂತಿ ಗ್ರಾಮದ ಎಲ್ಲ ಎಲ್ಲ ಆತ್ಮೀಯ ನೆಚ್ಚಿನ ಎಲ್ಲ ಯುವಕ ಶಿಷ್ಯರನ್ನು ಜೊತೆಗೆ ಈ ಸಮಾರಂಭಕ್ಕೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಿಗೂ ಅನಂತ ಶರಣ ಶರಣ.
ಕಲ್ಕಿ ಗ್ರಾಮದಲ್ಲಿ ಇಂದು ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭ ಬಹಳಷ್ಟು ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆದಂತ ಈ ವೈಭವದ ಕಾರ್ಯಕ್ರಮದ ಒಂದು ಚಿತ್ರಣವನ್ನು ನೋಡಿದಾಗ ನಮ್ಮೆಲ್ಲ ಯುವಕರು ಈ ಸಮಾರಂಭವನ್ನು ಆಯೋಜನೆ ಮಾಡಿ ಗುರುಗಳು ನಮ್ಮೂರಿಗೆ ಬರಬೇಕು, ಇಲ್ಲಿ ಬಂದು ನಮ್ಮೆಲ್ಲರಿಗೂ ಆಶೀರ್ವದಿಸಬೇಕು ಅನ್ನುವಂಥ ಶ್ರೇಷ್ಠ ಭಾವನೆಯಿಂದ ಹಮ್ಮಿಕೊಂಡಿರುವಂಥ ಈ ಭವ್ಯ ಸಮಾರಂಭ, ಈ ವೇದಿಕೆ, ಇಲ್ಲಿ ಸೇರಿರುವಂಥ ಭಕ್ತ ಬಳಗ, ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಕಲಾವಿದರು, ಜೊತೆಗೆ ಭಕ್ತರು ಯುವಕರು ಈ ಗುರುಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕು ಅನ್ನುವಂಥ ಭಾವನೆಯಿಂದ ಈ ಗುಲಾಬಿ ನಯವಾಗಿರುವಂಥ ಪುಷ್ಪದಿಂದ ಅಲಂಕಾರವನ್ನು ಮಾಡಿರುವಂಥ ಈ ಎಲ್ಲ ದೃಶ್ಯವನ್ನು ನೋಡಿದ್ರೆ ಬಹುಶಃ ಏನು ಅನಿಸ್ತದೆ ಅಂತಂದರೆ ಮಗು ಕೊಡದ ಒಂದು ಸಂಪೂರ್ಣವಾಗಿರುವಂಥ ಆ ಸ್ಥಳೆಯನ್ನು ಇವತ್ತು ಕಲ್ಕಿ ಗ್ರಾಮದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಬಹಳ ಅನುಭವದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಪುರ ಪ್ರವೇಶವನ್ನು ಮಾಡಿಕೊಂಡು ಅಲ್ಲಿ ಬಹಳ ದೊಡ್ಡ ಹೂವ್ಯವಹಾರವನ್ನು ಹಾಕಿ ಭಕ್ತರು ತಮ್ಮ ಏನೇನೋ ಮನಸ್ಸಿಗೆ ತೃಪ್ತಿ ಆಗ್ತದೆ ಗುರುಗಳಿಗೆ ನಾವು ಭಕ್ತಿ ಸಮರ್ಪಣೆ ಮಾಡಲಿಕ್ಕೆ ಅದನ್ನೆಲ್ಲನೂ ಮಾಡಿ ಇವತ್ತು ಅವರ ಶ್ರೇಷ್ಠವಾದಂಥ ಭಕ್ತಿಯನ್ನು ಗುರುಗಳಿಗೆ ಸಮರ್ಪಣವನ್ನು ಮಾಡಿದ್ದಾರೆ. ಬಹುಶಃ ಕಂಟ್ರಿ ಗ್ರಾಮ ಅಂತಂದರೆ ಅದೊಂದು ಪುಣ್ಯ ಪರಂಪರೆಯ ಒಂದು ಶ್ರೇಷ್ಠ ಗ್ರಾಮ. ಕೆಂಪೆ ಗ್ರಾಮಕ್ಕೆ ನಾನು ಬಹುಶಃ 3-4 ವರ್ಷಗಳಿಂದ ನಮ್ಮ ವಿಶ್ವನಾಥ್ 2-3 ವರ್ಷಗಳಿಂದ ನಮ್ಮ ವಿಶ್ವನಾಥನ ಒಂದು ಮದುವೆ ಸಮಾರಂಭಕ್ಕೆ ಮನಿಶಾಂತಿ ಸಮಾರಂಭಕ್ಕೆ ನಾನು ಬರಬೇಕಾದಂಥ ಸಮಯವನ್ನು ಬಹುಶಃ ಮಾರ್ಚ್ ತಿಂಗಳು ಆ ಸಮಯವನ್ನು ನಾನು ಕೊಟ್ಟಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಮಹಾಮಾರಿ ಕೊರೋನಾ ಬಂದಂಥ ಸಂದರ್ಭ ಎಲ್ಲ ಕಡೆ ಬಹಳ ಲಾಕ್ಡೌನ್ ಅನ್ನು ಆಗಿರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ನಾನು ವಿಶ್ವನಾಥ ಹೇಳಿದೆ, ಇಲ್ಲ ನಾನು ಸಮಯವನ್ನು ಕೊಟ್ಟಿದ್ದೆ. ಆದರೆ ಈ ಜಗತ್ತಿನಲ್ಲಿ ಇಂಥ ಒಂದು ಮಹಾಮಾರಿ ಬಂದಿರುವಂಥ ಕಾರಣಕ್ಕಾಗಿ ನನಗೆ ಬಹುಶಃ ರಾಜ್ಯ ಸರ್ಕಾರದ ಕೆಲವೊಂದು ನಿರ್ದೇಶನಗಳಿದ್ದಾವೆ, ಅದನ್ನು ನೀರು ಬರಲಿಕ್ಕಾಗುವುದಿಲ್ಲ. ಆದರೆ ನಿಮಗೆ ನಾನು ಮಾತು ಕೊಟ್ಟಿದ್ದೇನೆ, ಬಂದು ನಿನ್ನ ಮನೆಗೆ ಪಾದಾರ್ಪಣೆಯನ್ನು ಮಾಡಿ ನಿಮಗೆ ಆಶೀರ್ವಾದ ಮಾಡಿ ಹಾಕ್ತೇನೆ ಅಂತ ಹೇಳಿದ್ದೆ. ಆದರೆ ಆಗಲಿ ಅಂತ ಒಪ್ಕೊಂಡು ಅವತ್ತಿನ ದಿವಸ ರಾತ್ರಿ ಮಧ್ಯರಾತ್ರಿ ಬಹುಶಃ ಮಧ್ಯ ರಾತ್ರಿ 1 ಗಂಟೆ ಆಗಿತ್ತು. 1 ಗಂಟೆಗೆ ಈ ಕಂಟೆ ಗ್ರಾಮಕ್ಕೆ ನಾನು ಬಂದು ಸುಮಾರು 3 ಗಂಟೆವರೆಗೂ ಇದ್ದೆ. ಆ 1 ಗಂಟೆಗೆ ಮಧ್ಯರಾತ್ರಿ 1 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಬಹುಶಃ ಇಡೀ ಊರಿನ ಜನ ಎಲ್ಲ ಮಲ್ಕೊಂಡಿರ್ತಾರೆ, ನಾನು ಹೋಗಿ ಪಾದಾರ್ಪಣೆ ಮಾಡಿ ಬಂದ್ಬಿಡಬೇಕು ಅನ್ನುವಂಥ ಭಾವನೆಯಿಂದ ನಾನು ಮಧ್ಯರಾತ್ರಿ ಬಂದಂಥ ಸಂದರ್ಭದಲ್ಲಿ ಕೂಡ ಊರಲ್ಲೇ ಯಾವ ವಾತಾವರಣ ತುಂಬಿತ್ತು, ಯಾವ ಒಂದು ಆ ವೈಭವವನ್ನು ತುಂಬಿತ್ತು ಅಂತ ಕೇಳಿದ್ರೆ ಮಧ್ಯರಾತ್ರಿ 1-2 ಗಂಟೆ ಸಂದರ್ಭದಲ್ಲಿ ಇವತ್ತು ನೀವು ಹೋಗಿರೋ ಸಮಯದಲ್ಲಿ ಯಾವ ಥರ ನೀವು ಕೂಡಿದ್ರಿ, ಇದೇ ಥರ ಅವತ್ತಿನ ದಿನ ಮಧ್ಯರಾತ್ರಿಯಲ್ಲಿ ಕೂಡಿರುವಂಥ ಕಾರ್ಯಕ್ರಮ. ಒಬ್ಬರು ಸಣ್ಣ ಮಕ್ಕಳು ಸಮೇತನೇ ಮಲ್ಕೊಂಡಿರಲಿಲ್ಲ. ಗುರುಗಳ ಮೂರಿಗೆ ಬರ್ತಾರೆ, ನಾವು ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಮಧ್ಯರಾತ್ರಿ 2-3 ಗಂಟೆಗೆ ಈ ಊರಲ್ಲಿ ಆ ಭಕ್ತರು ನನಗೆ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥದ್ದು ನೋಡಿದಾಗ ನನಗೆ ಅನ್ನಿಸ್ತು ನಿಜವಾಗಿಯೂ ಕೂಡ ಎಲ್ಲ ಲಿಂಗ ಪ್ರಭುಗಳು ಸಿದ್ಧರಾಮ ಸ್ವಾಮಿಗಳು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅನ್ನೋದಕ್ಕಿಂತಲೂ ಹಗಲು ರಾತ್ರಿ ಎನ್ನದೆ ಗುರುಗಳ ಸಲುವಾಗಿ ಜಾತಕ ಪಕ್ಷಿಯಂತೆ ಕಾಯ್ದು ಕುಳಿತಿರುವಂಥ ಎಲ್ಲ ಭಕ್ತರ ಹೃದಯದಲ್ಲಿ ಅವರಿದ್ದಾರೆ ಅನ್ನುವಂಥ ಭಾವನೆ ಅವತ್ತು ನನಗೆ ಬಂದಿರುವಂಥದ್ದು. ಬಹಳ
ಗ್ರಾಮದ ಭಕ್ತರು ಮುಗುಕೊಂಡು ಶ್ರೀಮಠದ ಮೇಲೆ ಅಪಾರವಾಗಿರುವಂತಹ ನಂಬಿಕೆ ವಿಶ್ವಾಸಕೊಂಡಿದ್ದೇನೆ. ಇವತ್ತು ನಾನು ಬೆಳಗಾವಿ ಜಿಲ್ಲೆ ಯರಗಟ್ಟಿ ಹತ್ರ ಒಂದು ಮುಕ್ತಾಯ ಕಾರ್ಯಕ್ರಮ ಇವತ್ತಿನ ಸಂದರ್ಭ. ಏಕಕಾಲಕ್ಕೆ ಈ ಊರಲ್ಲಿ ಮತ್ತು ಆ ಊರಲ್ಲಿ ಒಂದೇ ಊರಲ್ಲಿ ಕಾರ್ಯಕ್ರಮ ಮಾಡಬೇಕಾದಂತಹ ಪ್ರಸಕ್ತ ನನಗಾಗಿತ್ತು. ನಾನು ಎಲ್ಲ ಯುವಕರಿಗೆ ಹೇಳಿದೆ, ಇಲ್ಲ ನನಗೆ ಅಲ್ಲಿಂದ ಇಲ್ಲಿ ಬರಕ್ಕೆ ತೊಂದರೆ ಆಗ್ತದೆ ಅಂತ. ಇಲ್ಲ, ಮೊದಲು ನಮ್ಮೂರಿಗೆ ಬರಬೇಕು, ಇಲ್ಲಿಂದಲೇ ಬೇಕಿದ್ರೆ ಹೆಲಿಕಾಪ್ಟರ್ ಮುಖಾಂತರ ಅಲ್ಲಿಗೆ ಹೋಗಬೇಕು ಅಂತ ತಿಳ್ಕೊಂಡು ಎಲ್ಲ ಪಾಪ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದರು. ಭಾಳ ದೊಡ್ಡ ಪ್ರಮಾಣದ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನು ಏರ್ಪಾಡು ಮಾಡಿದ್ದರು. ಇವತ್ತು ನಾನು ಈ ಊರಿಗೆ ಹೆಲಿಕಾಪ್ಟರ್ ಮುಂದೆ ಬರಬೇಕಾಗಿತ್ತು. ಆದರೆ ಈಗ ಎರಡು ಮೂರು ದಿವಸದಿಂದ ಇದೇನು ಸ್ವಲ್ಪ ಮಳೆ ಆಗ್ತಕ್ಕಂಥದ್ದು, ಇದು ವಾತಾವರಣದ ಸ್ವಲ್ಪ ತಾಂತ್ರಿಕ ತೊಂದರೆಯಿಂದ ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನಾನು ಪ್ರತಿ ವರ್ಷ ಅವರನ್ನು ಹೋಗ್ತಿದ್ದೆ. ಈ ಊರಿಗೆ ಒಂದು ಸಲ ನಾನು ತಾರೀಖು ಕೊಟ್ಟಿದ್ದೇನೆ, ಅದು ಮತ್ತೆ ಮತ್ತೆ ಮತ್ತೊಂದು ಸಲ ಅದು ಹೋಗಲಿಕ್ಕೆ ಬರ್ತದೆ. ಅದೇ ಕಾರ್ಯಕ್ರಮ ರದ್ದಾದರೂ ಪರವಾಗಿಲ್ಲ ಅಂತ ತಿಳ್ಕೊಂಡು ಇವತ್ತು ಆ ಕಾರ್ಯಕ್ರಮ ರದ್ದು ಮಾಡಿ ಇವತ್ತು ನನ್ನ ಪರಿಸ್ಥಿತಿ ಬಂದಿದೆ. ಬಹಳ ವೈಭವದ ಕಾರ್ಯಕ್ರಮ ಎಲ್ಲ ನಡೆಸಿದ್ರು. ಮಗಳು ಕೂಡ ಮಹಾಮಠ ಪ್ರಾರ್ಥನೆಯನ್ನು ಮಾಡಿ ತಮ್ಮ ದಿವ್ಯವಾದಂಥ ಯೋಗ ಶಕ್ತಿಯಿಂದ ಲಕ್ಷಾಂತರ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದರು. ಎಲ್ಲ ಲಿಂಗ ಪ್ರಭುಗಳ ನಿತ್ಯ ಜೀವನದಲ್ಲಿ ಅನೇಕ ಪವಾಡಗಳನ್ನು ಮಾಡಿದರು. ಆದರೆ ನನಗೆ ಅನಿಸ್ಮತೆಗೆ ಎಲ್ಲ ಲಿಂಗ ಪ್ರಭುಗಳು ಭಕ್ತರಿಗೆ ಉದ್ಧಾರ ಮಾಡಿರುವಂಥದ್ದು, ಭಕ್ತರಿಗೆ ಆಶೀರ್ವಾದ ಮಾಡಿ ಭಕ್ತರ ಭಾವ ಬೆಳಗಿರುವಂಥದ್ದು, ಇವೆಲ್ಲ ಪ್ರತಿನಿತ್ಯ ನಡೆಯುವಂಥ ಪವಾಡಗಳು. ಆದರೆ ಯಲಾಲಿಂಗ ಪ್ರಭುಗಳ ಜೀವನದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಪವಾಡ ಯಾವಾಗ ಮಾಡಿದ್ರು ಅಂತ ಕೇಳಿದ್ರೆ, ಒಂದು ಜಾತ್ಯಾತೀತ ಪರಂಪರೆಯ ಮಹಾಮಠವನ್ನು ಸ್ಥಾಪನೆ ಮಾಡಿ ಇವತ್ತು ಮುಗುಳ್ಕೋಡು ಮಠ ಲಕ್ಷಾಂತರ ಭಕ್ತರಿಗೆ ಇವತ್ತು ಆಶೀರ್ವಾದ ಮಾಡಿರುವಂಥ ಕೀರ್ತಿಗೆ ಪಾತ್ರರಾಗಿರುವಂಥದ್ದು. ಯಲಾಲಿಂಗ ಮಹಾರಾಜರ ಅನೇಕ ಪವಾಡಗಳಲ್ಲಿ ಅತ್ಯಂತ ದೊಡ್ಡ ಪವಾಡ ಮಾಡಿರುವಂಥದ್ದು ಯಾವುದು ಅಂತ ಕೇಳಿದ್ರೆ, ಯಲಾಲಿಂಗ ಪ್ರಭುಗಳ ಆ ಪುಣ್ಯಕ್ಷೇತ್ರಕ್ಕೆ ಮುಗುಳ್ಕೋಡು ಮಹಾಮಠಕ್ಕೆ ಮುಂದೆ ಸಿದ್ಧರಾಮ ಶಿವಯೋಗಿಗಳಿಗೆ ತಂದು ಆ ಪೀಠಕ್ಕೆ ಏನು ಕೂಡಿಸಿದ್ರು ಅದಕ್ಕಿಂತ ದೊಡ್ಡ ಪವಾಡ ಇನ್ನೊಂದಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಈ ಪರಂಪರೆ ಇಷ್ಟೊಂದು ಜಗನ್ನೆತ್ತರಕ್ಕೆ ಹೋಗಬೇಕು ಅಂತಂದರೆ ಆ ಯೋಗ್ಯವಾದಂಥ ಶಕ್ತಿ ಪೀಠಕ್ಕೆ ಶಕ್ತಿ ಗುರುಗಳ ಬರಬೇಕು ಅನ್ನುವಂಥ ದಿಟ್ಟ ಸಂಕಲ್ಪವನ್ನು ಮಾಡಿ ಆ ಗುರುಗಳಿಗೆ ಮತ್ತೆ ಪುನರ್ಜನ್ಮದ ಒಂದು ಜನ್ಮವನ್ನು ತಾಳಿಸಿ ಆ ಗುರುಗಳಿಗೆ ಆ ಪರಂಪರೆಗೆ ಕೂಡಿಸಿರುವಂಥ ಇತಿಹಾಸ ಏನಿದೆ, ಇದು ನಿಜವಾಗಿಯೂ ಕೂಡ ಮಾನವರಿಂದ ಆಗುವಂಥ ಕೆಲಸ ಇಲ್ಲ, ಇದು ಸಾಕ್ಷಾತ್ ಮಾಧವನಿಂದ ಆಗುವಂಥ ಕೆಲಸ. ಅಂಥ ಕೆಲಸ ಎಲ್ಲಾಗಬೇಕು. ನಾನು ಮೊನ್ನೆ ಹುಬ್ಬಳ್ಳಿಗೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ DYSP ನನ್ನ ಹತ್ರ ಬಂದು ಒಂದು ಯಲಾಲಿಂಗ ಪ್ರಭುಗಳ ಪವಾಡವನ್ನು ಹೇಳಿದ್ರು. ಅದು ಎಂಥ ಪವಾಡ ಅಂತಂದರೆ, ಈ ಮಾಲಿಂಗಪುರ ಹತ್ರ ಅಕ್ಕಿ ಮಡಿ ಅಂತ ಗ್ರಾಮ ಬರ್ತದೆ. ಆ ಪೊಲೀಸ್ ಅಧಿಕಾರಿ ನನಗೆ ಬಂದು ಹೇಳಿದ್ರು, ನಾನು ಹುಬ್ಬಳ್ಳಿಗೆ ಬರ್ತೀನಿ ಅಂದ ತಕ್ಷಣ ನಾನು ಬರುವವರಿಗೆ ಗೊತ್ತಾಗಿ ಅವರು ನನ್ನ ಹತ್ರ ಬಂದು ನಮಸ್ಕಾರವನ್ನು ಮಾಡಿ ಹೇಳಿದರು, ನಾವು ಮುಗುಳ್ಕೊಡದ ಹಳ್ಳಿ ಶಿಷ್ಯರಿಗೆ ಪ್ರಾರ್ಥನೆ ಹೇಳಿ ಅವರ ಜೀವನದ ಇತಿಹಾಸವನ್ನು ಹೇಳಿದ್ರು. ಅವ್ರದ್ದು ಒಂದು ಪವಾಡವನ್ನು ಯಾವ ಥರ ಅವರ ಜೀವನದಲ್ಲಿ ನಡೀತು ಅಂತಂದರೆ, ಅವರ ಅಕ್ಕಿ ಮರಳಿ ಒಳಗಡೆ ಒಂದು ಸಣ್ಣ ಬಡತನ ಕುಟುಂಬದಲ್ಲಿ ಜೀವನ ಮಾಡುವಂಥವ್ರು. ಅಂದಿನ ಸಂದರ್ಭದಲ್ಲಿ ಯಲಾಲಿಂಗ ಪ್ರಭುಗಳು ಪ್ರತಿ ವರ್ಷಕ್ಕೊಂದು ಸಲ ಸುತ್ತಿರುವಂಥ ಎಲ್ಲ ಹಳ್ಳಿಗಳಿಗೆ ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ದಾಸೋಹಕ್ಕೆ ಭಿಕ್ಷೆಯನ್ನು ಮಾಡಲಿಕ್ಕೆ ಹೋಗ್ತಿದ್ರು. ಭಿಕ್ಷೆಯನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಸಲ ಅಕ್ಕಿ ಮಡಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ ಎತ್ತಿನ ಬಂಡಿಯನ್ನು ಕಟ್ಕೊಂಡು ಆ ಊರಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ತಿಳಿಸಿ ಅಕ್ಕಿ ಮಡಿಗೆ ಹೋಗ್ಬೇಕು. ಅಕ್ಕಿ ಮಡಿಗೆ ಹೋದರು,
ಊರಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಆ ಊರಲ್ಲಿರ್ತಕ್ಕಂಥ ಪ್ರಮುಖರು ಹೇಳಿದ್ರು ನಾಳೆ ಎಲ್ಲರಿಗೆ ಪ್ರಮುಖರು ಬರ್ತಾರೆ, ನೀವೆಲ್ಲರೂ ನಮಗೆ ಪದಾರ್ಪಣೆ ಮಾಡ್ತಾರೆ, ನಿಮ್ಮ ಶಕ್ತಿ ಅನುಸಾರವಾಗಿ ಅವರ ಮಾನಮಟ್ಟಕ್ಕೆ ಅವರ ದಾಸೋಹಕ್ಕೆ ನೀವೆಲ್ಲರೂ ಭಿಕ್ಷೆ ನೀಡಬೇಕು ಅಂತ ಉಳ್ಕೊಂಡಂತಾಗ ಎಲ್ಲರೂ ಆ ಓಣಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಬೆಳಗ್ಗೆ ಎದ್ದು ತಯಾರಿ ಮಾಡಿ ರಂಗೋಲಿ ಹಾಕಿ ಗುರುಗಳು ಇದ್ದೇನು ಬರ್ತಾರೆ, ಅವರಿಗೆ ನಮ್ಮ ಆದಷ್ಟು ನಮ್ಮ ಸೇವೆಯನ್ನು ಮಾಡಬೇಕು ಅಂತ ಕೂತ್ಕೊಂಡು ಇಡೀ ಓಣಿ ಜನ ಎಲ್ಲ ಬಹಳ ತಯಾರಿಯಲ್ಲಿ ಇರ್ತಾರೆ. ಅದೇ ಓಣಿಯಲ್ಲಿ ಈ ಬಡತನ ಕುಟುಂಬರು ಒಬ್ಬ ಏನು ನನ್ನ ದಿವಸಕ್ಕೆ ಅಂತ ಹೇಳಿದೆ, ಅವರ ಮನೆಯಲ್ಲಿ ಕೂಡ ಅದೇ ಓಣಿ ಇತ್ತು. ಅವರು ಆ ಸಂಬಂಧದಲ್ಲಿ ಎಂಥ ಪರಿಸ್ಥಿತಿ ಇತ್ತು ಅಂತ ಕೇಳಿದ್ರೆ ಬಹಳಷ್ಟು ಬಡತನ ಪರಿಸ್ಥಿತಿ. ಮುಂಜಾನೆ ದೂಡಿದ್ರೆ ಬಂದರೆ ಸಾಯಂಕಾಲ ಊಟ ಮಾಡುವಂಥ ಪರಿಸ್ಥಿತಿ ಅವ್ರ ಮನೆಯಲ್ಲಿತ್ತು. ಅಂಥ ಪರಿಸ್ಥಿತಿ ಒಳಗಡೆ ಅವ್ರ ಮನೆ ಒಳಗಡೆ ಏನೂ ಕೊಡಲಿಕ್ಕೆ ಇರಲಿಲ್ಲ. ಆದರೆ ಎಲ್ಲರ ಮನೆಗೆ ಎಲ್ಲರಿಗೂ ಬರ್ತಾರೆ, ನಮ್ಮ ಮನೆಗೂ ಕೂಡ ಬಂದರು ಅಂತಂದರೆ ನಾನು ಏನು ನೀಡಬೇಕು, ನನ್ನ ಹತ್ರ ಏನೂ ಇಲ್ಲ, ನಾನು ಏನು ನೀಡಬೇಕು ಅಂತ ಉಳ್ಕೊಂಡು ಆ ಹೆಣ್ಣು ಭಾಳ ಮನಸ್ಸಿನಲ್ಲಿ ಮರುತ್ತಾರೆ. ಮನೆಯಾಗ ಒಂದು ಕಾಳ ಅಕ್ಕಿ ಗೋಧಿ ಜೋಳ ಏನೂ ಇಲ್ಲ, ಗುರುಗಳಿಗೆ ನೀಡಬೇಕಂದ್ರೆ ಏನೂ ಇಲ್ಲ, ಏನು ನೀಡಬೇಕು ಅಂತ ಹೇಳ್ಕೊಂಡು ಭಾಳ ವಿಚಾರ ಮಾಡಿ ಕೊಟ್ಟಾಗ ಅಕ್ಕಿ ಒಂದು ವಿಚಾರ ಮಾಡಿದ್ರೆ ಇನ್ನೇನು ಗುರುಗಳು ಬರ್ತಾರೆ, ಬಂದು ಎಲ್ಲರೂ ನನ್ನ ಮನೆ ಕರ್ಕೊಂಡು ಬಂದರೆ ಪಾಪ ಗುರುಗಳಿಗೆ ನಾನು ಮಳೆಗಳಿಂದ ಕಳಿಸ್ಬೇಕಾಗ್ತದೆ, ಅದಕ್ಕೆ ಗುರುಗಳನ್ನ ಮನೆಗೆ ಬರೋದು ಬೇಡ ಅಂತ ತಿಳ್ಕೊಂಡು ಎಲ್ಲ ಮನೆ ಬಾಗಿಲು ತೆಗೆದು ರಂಗೋಲಿ ಹಾಕ್ಕೊಂಡು ಹೂವು ಕಾಯಿ ಕರ್ಕೊ ಹಿಡ್ಕೊಂಡು ಎಲ್ಲರೂ ನಿಂತಾರೆ. ಈ ಹೆಣ್ಮಗಳು ತನ್ನ ಮನೆ ಬಾಗಿಲನ್ನು ಹಾಕ್ಕೊಂಡು ಗುರುಗಳನ್ನ ಮನೆಗೆ ಬರೋದು ಬೇಡ ಅಂತಂದರೆ ತೆರೆದ್ರೆ ಬಾಗಿಲು ಇಟ್ಕಂದ್ರೆ ಗುರುಗಳು ಎಲ್ಲ ಕಡೆ ಹೋಗ್ತಾರೆ, ಬಾಗಿಲು ಮುಚ್ಚಿತ್ತು ಅಂದರೆ ಗುರುಗಳನ್ನ ಮನೆಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಬಾಗಿಲು ಮುಚ್ಕೊತಾರೆ. ಗುರುಗಳನ್ನ ಮನೆಗೆ ಬರಬಾರ್ದು ಅನ್ನುವಂಥ ಉದ್ದೇಶಕ್ಕಿದ್ದಿಲ್ಲ, ಆದರೆ ಅವ್ರು ಬಂದರೆ ಏನು ಕೊಡೋಕೆ ನನ್ನ ಹತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಹೆಣ್ಮಗಳು ಬಾಗಿಲು ಹಾಕ್ಕೊಳ್ತಾರೆ. ಬಾಗಿಲು ಹಾಕೊಂಡು ಒಳಗಡೆ ಇದ್ದರು ಎಲ್ಲರಿಗ ಅಪ್ಪು ರಿಕ್ಷೆ ಮಾಡ್ಕೊಂಡು ಎಲ್ಲರೂ ಮನೆಗೆ ಪದಾರ್ಪಣೆ ಮಾಡ್ತಾ ಬಂದು ಇದೇನೋ ಒಂದು ಎರಡು ಮನೆ ದಾಟಿ ಆ ಹೆಣ್ಮಗಳ ಮನೆ ಇತ್ತು. ಗುರುಗಳ ದೃಷ್ಟಿ ಅಕ್ಕಿನ ಮನೆ ಬಾಗಿಲು ಮೇಲೆ ಬಿತ್ತು. ಗುರುಗಳ ಜೊತೆ ಇದ್ದರೆ ಕೇಳ್ತಾರೆ ಅಲ್ಲ ಆ ಬಾಗಿಲು ಮುಚ್ಚಿದ ಮನೆ ಯಾರು, ಅವಾಗ ಹೇಳ್ತಾರೆ ಇಂಥವ್ರ ಮನೆ ಇರಪ್ಪ ಅಂತ ಅಂದೆ ಇಲ್ಲ ನಾ ಈ ಎರಡು ಮನೆಗೆ ಹೋಗೋದಿಲ್ಲ, ಮೊದಲು ನಾ ಆ ಮನೆಗೆ ಹೋಗ್ಬೇಕು, ಮೊದಲು ನಾನು ಹೋಗ್ಬೇಕು ಅಂದಾಗ ಜೊತೆಗಿರೋ ಹೋಗಿ ಆ ಹೆಣ್ಮಗಳ ಮನೆ ಬಾಗಿಲು ಬಳಿತಾರೆ. ಹೆಣ್ಮಗಳಿಗೆ ಒಳಗೆ ಹೆದರಿಕೆ ಪ್ರಾರಂಭ, ಗುರುಗಳು ಬಂದೇ ಅವಾಗ ಎಲ್ಲರೇ ಆ ಹೆಣ್ಮಗಳಿಗೆ ಹೇಳ್ತಾರೆ ಅಲ್ಲಮ್ಮ ಗುರುಗಳು ಕಳೆದವ್ರ ಮನೆಗೆ ಹೋಗೋದಿಲ್ಲ, ನೀ ಬಾಗಿಲ ಹಾಕೊಂಡು ನಿನ್ನ ಮನೆಗೆ ಬರ್ತೀನಿ ಅಂತಾರ ಬಾಗಿಲ ತೆರೆಗೆ ಒಬ್ಬರು ಬರ್ತಾರೆ. ಅವಾಗ ಆ ಹೆಣ್ಮಗಳು ಹಚ್ಕೊಂಡು ಬಾಗಿಲ ತೆರೆದು ಬಾಗಿಲ ತೆರೆದು ಬಾಗಿಲ ತೆರೆದು ಕೂಡಲೇ ಗುರುಗಳು ಒಳಗಡೆ ಹೋಗೇಬಿಟ್ರು. ಅವಾಗ ಹೆಣ್ಮಗಳಿಗೆ ಗಾಬರಿಯಾಗಿ ಅಲ್ಲಿರುವಂಥ ಒಂದು ಹಾಸಿಗೆಯನ್ನು ತಂದು ಅಲ್ಲೇ ಹಾಸಿಗೆಗಳು ಅದ್ರ ಮೇಲೆ ಗುರುಗಳು ಕೊಟ್ಟರು. ಕೊಟ್ಟು ಕುಂತ ತಕ್ಷಣ ಹೆಣ್ಮಗಳಿಗೆ ಎಲ್ಲರಿಗೂ ಪ್ರಭಾವ ಹೇಳ್ತಾರೆ ನೋಡು ನನ್ನ ಹತ್ರ ಏನೂ ಇಲ್ಲ, ಗುರುಗಳ ಮನೆಗೆ ಬಂದರೆ ಬರೆಗೈಯಿಂದ ಕಳಿಸೋದಾಗ್ತೈತಿ ಅಂತ ತಿಳ್ಕೊಂಡು ಬಾಗಿಲು ಹಾಕೊಂಡು ಕೂತಿದ್ದೀನಿ. ಅವಾಗ ನಿನ್ನ ಮನೆಗೆ ನಾ ಏನೂ ಬಿಡಕ್ಕೆ ಬಂದಿಲ್ಲ, ನಿನ್ನ ಮನೆಗೆ ನಾ ಕೊಡಕ್ಕೆ ಬಂದೆ, ನಿನ್ನ ಮನೆಗೆ ನಾ ಬಿಡಕ್ಕೆ ಬಂದಿಲ್ಲ ಕೊಡಕ್ಕೆ ಬಂದೀನಿ, ನನಗೆ ನಿನ್ನ ಭಿಕ್ಷೆ ಕಾಳ ಏನೂ ಬೇಕಾಗಿಲ್ಲ, ನನ್ನ ಹೊಟ್ಟೆ ಹಸಿರೈತಿ, ಒಂದಿಷ್ಟು ಏನಾದರೂ ಆಯ್ತು ಅಂತೀನಿ ತಿನ್ನ. ಮನೆಯಾಗ ಹುಡುಕಾಡ್ತಾಳೆ ಒಂದು ಬುಟ್ಟೆ ಒಂದು ರೊಟ್ಟಿ ಇಲ್ಲ ಏನೂ ಇಲ್ಲ, ಗುರುಗಳಿಗೆ ಕೊಡ್ಲಿಕ್ಕೆ ಏನು ಮಾಡಬೇಕು. ಆ ಮೊದಲಿನ ಹಿಂದಿನ ಕಾಲಕ್ಕೆ ಈ ಮೊಸರಿನ ಗಡಿಗೆ ಹಾಲಿನ ಗಡಿಗೆ ಎಲ್ಲ ಹಿಂಗೆ ಜೋಕ್ ಹಾಕ್ತಿದ್ರು ಏನೋ ನೆರವು ಆಗ್ತದೆ ಅಂತಂದರೆ ಅದ್ರ ಮೇಲೆ ಒಂದು ಸಣ್ಣ ಗಡಿಗೆ ಆ ಗಡಿಗೆ ಒಳಗಡೆ ಒಂದಿಷ್ಟೇ ಇಷ್ಟು ಹಾಲು. ಅವಾಗ ಗುರುಗಳ ದೃಷ್ಟಿ ಅದ್ರ ಮೇಲೆ ಹೋಯ್ತು, ಅಲ್ಲ ಏನೋ ಇಟ್ಟಿದ್ದೆಲ್ಲ ಗಡಿಯಾಗ ಅದು ತಗೊಂಬ ಅಂದ್ರೆ ಹೋಗಿ ನೋಡೋದ್ರೊಳಗೆ ಇಷ್ಟೇ ಇಷ್ಟು ಹಾಲಿತ್ತು. ಆ ಗಡಿಗೆ ಒಳಗಿನ ಹಾಲು ತರ್ತಾರೆ ತಂದೆಯಪ್ಪ ಹಾಲು ಅದವ್ರಿ ಅಂತಂದರೆ ಒಂದು ತಾಟ ತಗೊಂಡು ತಾಟನ ಹಾಕ್ಕೊಂಡು ಆ ಗಡಿಗೆ ಒಳಗಡೆ ಇರುವಂಥ ಎಲ್ಲ ಹಾಲುಗಳನ್ನು ಕುಡಿದು ಗುರುಗಳು ಬಹಳ ಸಂತೃಪ್ತಿ ಆಗ್ತಾರೆ. ಸಂತೃಪ್ತಿಯಾಗಿ ಹೇಳ್ತಾರೆ ನೋಡು ಬೆಳಗ್ಗೆಯಿಂದ ನಾ ಏನೂ ತಿಂದಿರಲಿಲ್ಲ, ನಿನ್ನ ಮನೆಗೆ ಬಂದು ಪ್ರಸಾದ ಮಾಡಬೇಕು ಅಂತ ಬಂದಿದ್ದೆ,
ಹಾಲು ಕೊಟ್ಟು ಭಾಳ ಪುಣ್ಯ ಕಟ್ಟಿಕೊಂಡೆವ, ನನಗೆ ಭಾಳ ತೃಪ್ತಿ ಆಯಿತು, ನಿನ್ನ ಮನೆ ಆರೋಗ್ಯವಾಗಿ ಉಪಯೋಗಿಸ್ತೀವಿ ಅಂತ ಆಶೀರ್ವಾದ ಮಾಡಿ ಹಾಲೇ ಆರೋಗ್ಯದಲ್ಲಿ ಉಪಯೋಗಿಸ್ತೈತೆ ಅಂತ ಆಶೀರ್ವಾದ ಮಾಡಿರುವಂಥ ಆ ಗುರುಗಳ ಆಶೀರ್ವಾದದಿಂದ ಇವತ್ತು ಆ ಕುಟುಂಬ ಆ ಭಾಗದಲ್ಲಿ ಇವತ್ತು 200 ಎಕರೆ ಜಮೀನು ಮಾರಾಟಿದ್ದಾರೆ. 200 ಎಕರೆ ಜಮೀನು ಮಾರಾಟ 4 ಮಂದಿ ಸರ್ಕಾರಿ ನೌಕರಿಯಲ್ಲಿದ್ದಾರೆ. ಅದರಲ್ಲಿ ಒಬ್ಬರು DYSP ಅಂತ ಬಂದು ಅವ್ರು ಹೇಳಿದ್ರು, ಇವತ್ತು ಏನೇ ನಾವು ಈ ಸ್ಥಾನಕ್ಕೆ ಬರಬೇಕಾಗಿತ್ತು, ಆ ಭಾಗದಲ್ಲಿ 200 ಎಕರೆ ಆಸ್ತಿ ಮಾಲಕರು ಆಗಬೇಕಾಗಿತ್ತು ಅಂದರು. ನಾವೆಲ್ಲ ಇಂಥ ದೊಡ್ಡ ಹುದ್ದೆಯಲ್ಲಿ ಇರಬೇಕಾಗಿತ್ತು ಅಂದರೆ ಇದು ಯಲ್ಲಾಲಿಂಗಪ್ಪರಿಗೆ ನಾವು ಕೊಟ್ಟ ಭಿಕ್ಷೆ ಅಲ್ಲ, ಯಲ್ಲಾಲಿಂಗಪ್ಪ ನಮಗೆ ಕೊಟ್ಟ ಭಿಕ್ಷೆ ಇದು. ಇವತ್ತು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಯಾವತ್ತೂ ಕೂಡ ಗುರುಗಳಿಗೆ ಯಾರು ನಂಬುತ್ತಾರೆ, ಯಾರು ಗುರುಗಳ ಮೇಲೆ ಅಶ್ರದ್ಧೆ ಮತ್ತು ವಿಶ್ವಾಸವನ್ನು ಇಟ್ಟಿರ್ತಾರೆ, ಅವರಿಗೆಂದು ಕೂಡ ನಮ್ಮ ಗುರುಗಳು ಕೈ ಬಿಡೋದಿಲ್ಲ, ಬಿಟ್ಟಿರುವಂಥ ಇತಿಹಾಸನೂ ಕೂಡ ಇಲ್ಲ. ಅಂಥ ಒಂದು ಯಲ್ಲಾಲಿಂಗ ಪ್ರಭುಗಳ ನಿತ್ಯ ಜೀವನದ ಇತಿಹಾಸದಲ್ಲಿ ಅನೇಕ ಪ್ರಮಾಣಗಳನ್ನು ಮಾಡಬಹುದು. ಅಂಥ ಯಲ್ಲಾಲಿಂಗ ಪ್ರಭುಗಳು ಸಿದ್ದರಾಮ ಶಿವಲಿಂಗಗಳು, ಸಿದ್ದರಾಮ ಶಿವಲಿಂಗಗಳ ಜೀವನ ಇತಿಹಾಸವನ್ನು ಹೇಳಕ್ಕೆ ಕೂತ್ರೆ ಬಹುಶಃ ವರ್ಷಗಳ ಅಲ್ಲ, 7 ಜನ್ಮಗಳಲ್ಲ, 1000 ಜನ್ಮ ಎತ್ತಿ ಬಂದರೂ ಕೂಡ ಅವರು ಮಾಡಿರುವಂಥ ಪವಾಡ ಬೇಕಾಗ್ತವೆ ನಾವು ಮಾತನಾಡುವಂಥ ಮಾತು ಮಾಡ್ತೀವಿ. ಅಂಥ ಒಂದು ಮಹಾನ್ ಪುರುಷರ ಒಂದು ಪುಣ್ಯ ಪರಂಪರೆಯಲ್ಲಿ ಇವತ್ತು ಉಳ್ಕೊಂಡು ಮಠ 4-5 ರಾಜ್ಯಗಳಲ್ಲಿ ತನ್ನದೇ ಆಗಿರುವಂಥ ಒಂದು ಕೀರ್ತಿಯನ್ನು ಭಕ್ತರ ಭಾಗವನ್ನು ಪಡೆದಿರ್ತಕ್ಕಂಥದ್ದು ಬೆಳೆಸಿರ್ತಕ್ಕಂಥದ್ದು ಇದೆಲ್ಲ ನೋಡಿದ್ರೆ ಎತ್ತಣ ಮಹಾಮರ ಎತ್ತಣ ಕೂಗಿದೆ, ಎತ್ತಣದಿಂದ ಎತ್ತ ಸಂಬಂಧವಿಲ್ಲ, ಸಮುದ್ರದ ಉಪ್ಪಿಗೂ ಬೆಟ್ಟದ ನೆಲ್ಲಿಕಾಯಿಗೂ ಎತ್ತಣದಿಂದ ಎತ್ತ ಸಂಬಂಧವಿಲ್ಲ ಅನ್ನೋ ಹಾಗೆ ಎಲ್ಲಿ ಮುಗಿದು ಕೂಡ ಎಲ್ಲಿ ಈ ಒಂದು ಕಂಠಿ ಗ್ರಾಮ, ಆಂಧ್ರ ಪ್ರದೇಶ, ತೆಲಂಗಾಣ, ಗೋವಾ ಹೋಗ್ಬೇಕಾದ್ರೆ ಒಂದೊಂದು ದಿನ 2-2 ದಿನ ಬೇಕು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ. ಆದರೆ ಇವತ್ತು ಗುರುಗಳ ಆ ಕೀರ್ತಿಯನ್ನು ದೇಶದ ಮೂಲೆ ಮೂಲೆಗೆ ಇವತ್ತು ಗುರುಗಳ ಆ ಒಂದು ಶಕ್ತಿಯನ್ನು ಇವತ್ತು ಎಲ್ಲ ಭಕ್ತರ ಮನೆ ಮನೆಗೆ ತಲುಪಿ 1000 ಜನ ಇವತ್ತು ತಾವೆಲ್ಲರೂ ಇಷ್ಟೊಂದು ಆತ್ಮಹತ್ಯೆಯಿಂದ ಒಂದು ಮಗುವಿಗೆ ಕರಿ ಅಂತ ಕರಿಬೇಕಾದ್ರೆ ಒಂದು ಮನೆಗೆ 4 ಸಲ ಹೋಗ್ಬೇಕಾಗ್ತದೆ. 4 ಸಲ ಹೋದ್ರೂ ಒಂದು ಅವರು ಮನೆಗೆ ಬಂದರೆ ಬರ್ತಾರೆ, ಇಲ್ಲದೆ ಇದ್ರೆ ಇಲ್ಲ. ಆದರೆ ಇವತ್ತು ನಿಮ್ಮ ಯಾರಿಗೂ ಕೂಡ ಮನೆ ಮನೆಗೆ ಬಂದು ಯಾರೂ ಆಮಂತ್ರಣ ಕೊಟ್ಟಿಲ್ಲ, ಗುರುಗಳು ಬರ್ತಾರೆ ಅನ್ನುವಂಥ ಒಂದೇ ಮಾತು ತಿಳಿದಿದ್ದಾರೆ. ಇಷ್ಟೊಂದು ಇದಕ್ಕಿಂತ ದೊಡ್ಡ ಒಂದು ಉದಾಹರಣೆ ಮತ್ತೊಂದು ಶಕ್ತಿಪೀಠಕ್ಕೆ ಇನ್ನೊಂದು ಮತ್ತೊಂದು ಉದಾಹರಣೆ ಬೇಡ. ಕಂಠಿ ಗ್ರಾಮದಲ್ಲಿ ಎಲ್ಲಿ ಸಿದ್ದರಾಮ ಶಿವೇಂದ್ರ ಹೇಳ್ತಿದ್ರು, ಎಲ್ಲರೂ ಅನೇಕ ಜನ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ವೇದಿಕೆ ಮೇಲೆ ಕೂತ್ರೆ ಸಿದ್ದರಾಮ ಶಿವೇಂದ್ರ ಒಂದು ಕಡೆ ಕೊನೆಗೆ ಎಲ್ಲರೂ ಕೂಗ್ತಿದ್ರು. ಏ ಅವರೆಲ್ಲ ದೊಡ್ಡವರಂದ್ರೆ ಅಲ್ಲಿ ಕೂಡಲೇ ಅಂತ ತಿಳ್ಕೊಂಡು ಕೊನೆಗೆ ಎಲ್ಲ ಕೂತಾರೆ. ವೇದಿಕೆ ಮೇಲೆ ದೊಡ್ಡ ದೊಡ್ಡ ಜಗತ್ಪೂರ್ವ ಕೂತರೂ ಕೂಡ ಜನ ಸಿದ್ದರಾಮ ಶಿವೇಂದ್ರ ಕಡೆ ಹರಿದು ಬರ್ತಕ್ಕಂಥ ದೃಶ್ಯವನ್ನು ನೋಡಿದ್ರೆ ಅಂದಿನ ಕಾಲದ ರಂಭಾಪುರಿಯ ಹಿಂದಿನ ಜಗದ್ಗುರುಗಳು ದುರ್ಗಾಧರ ಮಹಾಸ್ವಾಮಿಗಳು ಹೇಳಿರುವಂಥ ಮಾತು ಏನು ಅಂತಂದರೆ, ನೋಡು ಸಿದ್ದರಾಮ ಶಿವಗಳು ಅದಾರಲ್ಲ, ಅವರು ಸಾಮಾನ್ಯವಾಗಿರುವಂಥ ಸಿದ್ದರಾಮ ಅಲ್ಲ, 12ನೇ ಶತಮಾನದ ಸ್ವರ್ಣಲ್ಲಿಯ ಸಿದ್ದರಾಮನ ಮತ್ತೊಂದು ರೂಪ ಈ ಸಿದ್ದರಾಮ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥ ಎಷ್ಟೋ ಜನ ಬದುಕಿನ ಕೂರ್ತಿದ್ರು. ಆದರೆ ಎಲ್ಲ ಜನ ಅವ್ರ ಕಡೆ ಬೆನ್ನತ್ತಿ ಹೋಗ್ತಿತ್ತು. ಅವಾಗೆಲ್ಲ ಜನ ಮಾತನಾಡುವಂಥ ಸಂದರ್ಭದಲ್ಲಿ ಇಷ್ಟೊಂದು ಸ್ವಾಮಿಗಳು ಎಲ್ಲರೂ ಕೊಟ್ಟರು ಜನಕ್ಕೆ ಹುಚ್ಚಿಡಬೇಕೇನು, ಆ ಸ್ವಾಮಿಗಳು ಹೋಗ್ತಾರೆ ಎಲ್ಲ ಬಣ್ಣದ ಒಂದೊಂದು ಬಟ್ಟೆಯನ್ನು ಹಾಕ್ಕೊಂಡಿರ್ತಾರೆ, ಅವ್ರದೊಂದ್ರ ಥರ ಇದ್ದಾರೆ, ಜನರಿಗೂ ಬುದ್ಧಿ ಇಲ್ಲ, ಅವ್ರ ಹತ್ರ ಹೋಗ್ತಾರೆ ಅಂತ ಅನೇಕ ಸ್ವಾಮಿಗಳು ಮಾತಾಡಿದ್ರೆ ಸಿದ್ದರಾಮ ಶಿವಗಳು ಹೇಳಿದ್ರು, ಜನ ಮುಖವಾಡ ಹಾಕಿರುವಂಥ ಆ ವ್ಯವಸ್ಥೆಗೆ ಬೆಲೆ ಕೊಡುವುದಿಲ್ಲ, ಇರುವಿಗೆ ಸಕ್ಕರೆ ಇದೆ ಬೆಲ್ಲ ಇದೆ ಅಂತ ಹೇಳೋದು ಬೇಕಾಗಿಲ್ಲ,
ಎಲ್ಲಿ ಸಕ್ಕರೆ ಐತಿ ಎಲ್ಲಿ ಬೆಲ್ಲ ಐತಿ ಅದರ ವಾಸನೆಯನ್ನು ಹಿಡ್ಕೊಂಡು ಆ ಇರುವಿ ಬೆನ್ನ ಹಚ್ಚಿದಾಗ ಎಲ್ಲಿ ನಿಜವಾದ ಮಹಾತ್ಮರು ಇರ್ತಾರೋ ಅಲ್ಲಿ ಆ ಜನ ಬೆನ್ನ ಹತ್ತೈತಪ್ಪ ಅದಕ್ಕೆ ನಾ ಏನು ಮಾಡೋಕ್ಕಾಗ್ತೈತಿ ಅಂತ ಹೇಳಿದ್ರು. ಹಾಗಾಗಿ ಮೊಘಲು ಕೂಡ ಪರಂಪರೆ ಒಂದು ದಿವ್ಯ ಶಕ್ತಿಯ ಮಹಾಮಠ. ಈ ಮಹಾಮಠದ ಗುರುಗಳು ನನಗೆ ನನ್ನ ಗುರುಗಳು ಈ ಮಹಾಮಠದ ಜವಾಬ್ದಾರಿಯನ್ನು ತರುವ ಸಂದರ್ಭದಲ್ಲಿ ನನಗೆ ಒಂದು ಮಾತನ್ನು ಹೇಳ್ತಿದ್ರು, ನೋಡೋ ನೀನು ಅಂಜಕ್ಕೆ ಹೋಗ್ಬೇಡ, ನೀನು ಊರಾಗಲ್ಲ ಅಡವೆ ಕೂತ್ರು ನಿನಗೆ ಜನ ಬೆನ್ನತ್ತೈತಿ, ಅಡವೆ ಕೂತ್ರು ಜನ ಬೆನ್ನತ್ತೈತಿ, ಅರಣ್ಯದ ಕೂತ್ರು ಜನ ಬೆನ್ನತ್ತೈತಿ, ನೀ ಎಲ್ಲಿರ್ತಿ ರೊಕ್ಕ ಬೆಳ್ಳಿ ಬಂಗಾರ ಅನ್ನ ನೀರು ಎಲ್ಲ ನಿನ್ನಿಂದ ಬೆನ್ನತ್ತಿ ಬರ್ತೈತಿ ಅಂತ ನನಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಆ ಗುರುಗಳ ಆಶೀರ್ವಾದದಿಂದ ಇವತ್ತು ದೇಶದ ಯಾವುದೇ ಪ್ರದೇಶದಲ್ಲಿ ಕೂಡ ಮೂಕುಣದ ಗುರುಗಳು ಬಂದಿದ್ದಾರೆ ಅಂತ ಒಂದು ವಿಷಯ ಗೊತ್ತಾದರೆ ಸಾಕು, ಎಲ್ಲರೂ ಆ ಕೋರ್ಸು ಭಕ್ತ ಭಕ್ತಿ ಶ್ರದ್ಧೆ ಗೌರವ ನಿಜವಾಗಿ ಕೂಡ ನನಗೆ ನನಗೆ ನಂಬಕ್ಕಾಗೋದಿಲ್ಲ. ನಮ್ಮ ಮಹಾಮಠದ ಪರಂಪರೆಯ ಶಕ್ತಿ ಇಷ್ಟು ದೊಡ್ಡದಿದೆ ಅನ್ನುವಂಥದ್ದು ನನಗೆ ಒಂದೊಂದ್ಸಲ ನಂಬಕ್ಕಾಗೋದಿಲ್ಲ. ಆದರೆ ಅದೆಲ್ಲ ಭಕ್ತರು ನನಗೆ ಕೊಟ್ಟಿರುವಂಥ ಗೌರವ ಆ ಭಕ್ತಿ ಶ್ರದ್ಧೆ ಅದು ನನಗೆ ಸಮರ್ಪಣ ಆಗುವಂಥದ್ದಲ್ಲ, ಅದು ಎಲ್ಲ ಲಿಂಗ ಪ್ರಭುಗಳಿಗೆ ಸಿದ್ಧರಾಮ ಶಿವಯೋಗಿಗಳಿಗೆ ಸಮರ್ಪಣ ಆಗುವಂಥ ಭಕ್ತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲ ಕಂಟಿ ಯುವಕರು ಭಾಳ ವಿಶ್ವನಾಥ ರಾಜರು ಇನ್ನು ಭಾಳ ಎಲ್ಲ ಯುವಕರು ಭಾಳ ಜನ ಭಾಳ ವಯಸ್ಸಿಂದ ಈ ಕಾರ್ಯಕ್ರಮದ ಸಂಪೂರ್ಣ ತಯಾರಿಯನ್ನು ಮಾಡಿ ಈ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮದ ಎಲ್ಲ ಆಯೋಜನೆಯನ್ನು ಮಾಡಿದ್ದಾರೆ. ಹೀಗಾಗಿ ಕಂಟಿ ಗ್ರಾಮದ ಎಲ್ಲ ಯುವಕರಿಗೆ ಆ ಗುರುಗಳ ಆಶೀರ್ವಾದ ಇರಲಿ. ಇನ್ನೂ ನಮ್ಮ ಮಹಾಮಠದ ಪರಂಪರೆಯ ಕೀರ್ತಿಯನ್ನು ಗಗನೆತ್ತರಕ್ಕೆ ಒಯ್ಯುವಂಥ ಶಕ್ತಿ ಗುರುಗಳು ಅವರಿಗೆ ಕೊಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇಷ್ಟೊಂದು ಜನ ಈ ಹೊಲದ ವ್ಯವಸ್ಥೆ ಒಳಗಡೆ ಎಲ್ಲರೂ ಕೊಡ್ತೀವಿ. ಅವ್ರಿಗೆ ಹೆದರಿಕೆ ಆಗಿತ್ತು, 2-3 ದಿವಸದಿಂದ ಮಳೆ ಬರ್ತದೆ. ನಿನ್ನೆವರೆಗೆ ಈ ಮಂಟಪ ಇರಲಿಲ್ಲ, ನಿನ್ನೆ ನನ್ನ ಹತ್ರ ಬಂದಿದ್ದರು, ಇಲ್ಲ ನಮಗೆ ಹೆದರಿಕೆ ಆಗತ್ತೈತಿ ಬಂದಾಗ ಮಂಟಪ ಹಾಕ್ತೀವಿ, ಮಳೆ ಬರ್ತದೆ ಹೆಂಗೆ ಅಂತ ಹೆದರಿಕೆ ಆಗತ್ತೀವಿ, ಅದಕ್ಕೆ ಬೇರೆ ಕಡೆ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿ ನಾನು ಹೇಳಿದೆ. ಬೇರೆ ಕಡೆ ಎಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ, ನೀವು ಎಲ್ಲಿ ಮಾಡಬೇಕಂದ್ರೆ ಅಲ್ಲೇ ಮಾಡಿರಿ. ಒಂದಿಷ್ಟು ಮಳೆ ಬರೋದಿಲ್ಲ, ನಮ್ಗೆ ಯಾವುದೇ ಅಡೆತಡೆ ಆಗೋದಿಲ್ಲ ಅಂತ ಹೇಳಿದ್ದೆ. ಇವತ್ತು ಇಷ್ಟೊಂದು ಆನಂದದಲ್ಲಿ ಕುಳಿತು ನಿಜವಾಗಿ ಕೂಡ ನೋಡಿದ್ರೆ ಮೊಘಲು ಕೂಡ ಮಠದ ವೇದಿಕೆ ಮೇಲೆ ಕುಳಿತು ನಾನು ಆಶೀರ್ವಚನ ಮಾಡುತ್ತೇನೆ. ಶಕ್ತಿ ಗ್ರಾಮದ ಭಕ್ತರ ಭಕ್ತಿ ಅದು ಅಪಾರವಾಗಿರುವಂಥದ್ದು, ಅಗಾಧವಾಗಿರುವಂಥದ್ದು. ನಿಮ್ಮ ಪ್ರೀತಿ ನಿಮ್ಮ ಭಕ್ತಿ ಆ ಗುರುಗಳಿಗೆ ಸಮರ್ಪಣ ಆಗಿದೆ. ಯಾವತ್ತೂ ಕೂಡ ಕಂಟಿ ಗ್ರಾಮದ ಭಕ್ತರಿಗೆ ಸಿದ್ಧರಾಮ ಶಿವಯ್ಯಗಳು ಎಲ್ಲರಿಂದ ಪ್ರಭುಗಳು ಯಾವುದೇ ಕಷ್ಟವನ್ನು ತರದೇ ಇರಲಿ. ಬಂದಿರುವಂಥ ಕಷ್ಟನೂ ಕೂಡ ಅದು ಹೆಂಗೆ ಅಂತಂದರೆ ಮಂಜಿನಂಗ ಕರಗಿ ಹೋಗಿ ನಿಮ್ಮ ಈ ಜೀವನದ ಪ್ರತಿಯೊಂದು ಕ್ಷಣನೂ ಕೂಡ ಸನ್ಮಾರ್ಗದಿಂದ ಕೂಡಿ ಅನ್ನುವಂಥ ಮಾತನ್ನು ಹೇಳ್ತಾ ಮುಂದೆ ಬರುವಂಥ ವಿಭಾಗದ ಎಲ್ಲ ರೈತರಿಗೆ ಒಳ್ಳೆ ಮಳೆ ಆಗಲಿ, ಮಳೆಗೆ ತಕ್ಕ ಬೆಳೆ ಆಗಲಿ, ಬೆಳೆಗೆ ತಕ್ಕ ಬೆಲೆ ಸಿಕ್ಕು, ಈ ಭಾಗದ ಎಲ್ಲ ರೈತರ ಬಾಳು ಬಂಗಾರ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಭಕ್ತರು ಹರಿದು ಬರುವಂಥದ್ದು ಈ ಹೊಲದಲ್ಲಿ ಬರುವಂಥದ್ದು ಜನ ಕಡೆಯಿಂದ ಬರುವಂಥದ್ದು ದಾಸೋಹ ನಡೆದಿರುವಂಥ ಈ ಎಲ್ಲ ಒಂದು ಕಾರ್ಯವನ್ನು ನೋಡಿದ್ರೆ ಬಹುಶಃ ಹೆಂಗೆ ಅನ್ನಿಸ್ತದೆ ಅಂತ ಕೇಳಿದ್ರೆ ಪಂಡ್ರಾಪುರಕ್ಕೆ ಹೆಂಗೆ ದಿಂಡಿ ದಿಂಡಿ ತುಂಬ ಮಂದಿ ಹೋಗ್ತದೆ, ಹೆಂಗೆ ಇವತ್ತು ಗಂತಿ ಒಳಗಡೆ ಮುಗುಳುಕುಲದ ಪಂಡ್ರಾಪುರ ಅಂದರೆ ಆ ಮುಗುಳುಕುಲದ ಪಂಡ್ರಾಪುರಕ್ಕೆ ಅನೇಕ ಜನ ಭಕ್ತರು ಬರ್ತಾ ಇದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮ ಮುಗಿದ ನಂತರ ಕಟ್ಟಡ ಮೇಲೆಯಲ್ಲಿ ಬಹಳ ದೊಡ್ಡ ಸಮಾರಂಭ ಇದೆ. ಶತಮಾನೋತ್ಸವ ಸಿದ್ಧಲಿಂಗ ಮಹಾರಾಜರು ಸ್ವತಃ ತಮ್ಮ ಕೈಯಿಂದ ನಿರ್ಮಾಣ ಮಾಡಿರುವಂಥ ರಥ, ಅದಕ್ಕೆ 100 ವರ್ಷ ತುಂಬಿದ್ದಾರೆ. ಶಂಕರಲಿಂಗ ಮಹಾರಾಜರ ಆ ರಥದ ಶತಮಾನೋತ್ಸವ, ಗುರುಗಳ 63 ಲಿಂಗ ಪ್ರತಿಷ್ಠಾಪನೆಯ 25ನೇ ವರ್ಷದ ಬೆಳ್ಳಿ ಮಹೋತ್ಸವ,
ಲಕ್ಷಕ್ಕೂ ಹೆಚ್ಚಿನ ಭಕ್ತರು ಕೂಡುವಂತ ಕಾರ್ಯಕ್ರಮ ಅದು ಮಾರ್ಚ್ 24, 25, 26 ಈ ಮೂರು ದಿವಸ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತದೆ. ಹೀಗಾಗಿ ಒಂದು ತಿಂಗಳ ಪರ್ಯಂತವಾಗಿ ಅಲ್ಲಿ ಪುರಾಣ ಪ್ರವಚನೆ ಕೂಡ ನಡೆದಿದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮತ್ತೆ ರಾತ್ರಿ 1-2 ಗಂಟೆಗೆ ನನ್ನ ಮುಗುಳು ಹೋಗಿ ತಲುಪಿದೆ. ನಾಳಿನ ದಿವಸ ನಮ್ಮ ಡ್ಯೂಟಿ ಅಂದರೆ ಇಲ್ಲಿ ನಾವು ತಿಂಗಳದಾಗ 27 ದಿನ ಎಲ್ಲಿ ಹೋದ್ರೂ ಅದು ನಡೀತದೆ. ಆದರೆ 2 ದಿನ ಮಾತ್ರ, 1 ದಿನ ಮುಗು ಕೂಡ, 1 ದಿನ ದೀರ್ಘಕ್ಕೆ ಮಾತ್ರ ನಾನು ಹಾಜರಿಯನ್ನು ಹಾಕಲೇಬೇಕು. ನಾನು ಹೀಗಾಗಿ ಎಷ್ಟೇ ತಡವಾದರೂ ಕೂಡ ಮತ್ತೆ ಚತುರ್ವೇದಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಮುಗುಳು ಕೊಡಬೇಕು. ಮುಗುಳು ಕೊಡದಿಂದ ಮತ್ತೆ ಮುಗಿಸ್ಕೊಂಡು ಮಾಡುವ ಯುಗಾದಿ ಇರೋದ್ರಿಂದ ಮತ್ತೆ ಜಗದ ಮಠಕ್ಕೆ ಬಂದಿದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮದ ಮಧ್ಯದಲ್ಲಿ ಗಂಟೆಯ ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ ಆಯಿತು. ಬಹುಶಃ ನಮ್ಮ ಇನ್ನೇನು ರಾಮನವಮಿ, ಮುಗುಳುಕೊಡದ ರಾಮನವಮಿ, ಬಹುಶಃ 190 ಜನ ಈ ತೆಲಂಗಾಣ ಭಾಗ ಮತ್ತು ಬೀದರ್ ಭಾಗದಿಂದನೇ ಆ ಜಾತ್ರೆಗೆ ಕೂಡಿರುತ್ತೆ. ರಾಮನವಮಿ ಜಾತ್ರೆ ಒಳಗಡೆ ನೋಡಬೇಕಾದ್ರೆ ಆ ಮುಗು ಕೂಡ ಸಂಪೂರ್ಣವಾಗಿ ತೆಲಂಗಾಣ ಜಿಲ್ಲೆ ಮತ್ತು ಬೀದರ್ ಜಿಲ್ಲೆಯಿಂದ ತುಂಬಿರ್ತಕ್ಕಂಥದ್ದು. ಅಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೆ ವರ್ಷ ತಾವು ಬರ್ತೀರಿ. ಈ ವರ್ಷ ಕೂಡ 29, 30, 31 ಮೂರು ದಿವಸದ ಆ ಅಗ್ನಿ ಪ್ರವೇಶದ ಕಾರ್ಯಕ್ರಮ ಇರ್ತದೆ. ಹಾಗಾಗಿ ನಾನು ಎಲ್ಲ ಭಕ್ತರು ಆ ಮುಗುಳುಕೊಂಡು ಮತ್ತೆ ಕೊಟ್ಟರೆ ನಿಮ್ಮ ಜೀವನದಾಗ ಏನೇನೋ ಪಾಪ ಕರ್ಮ ಇರ್ತದೆ, ತಪ್ಪು ತಡೆಗಳಾಗಿರ್ತವೆ, ಅವೆಲ್ಲರೂ ತಂದು ಗುರುವಿನ ಸಾಧನೆ ಸಮರ್ಪಣ ಮಾಡಿದ್ರೆ ಅಗ್ನಿ ಪ್ರವೇಶವನ್ನು ಮಾಡಿ ನಿಮ್ಮೆಲ್ಲರ ಪಾಪ ಕರ್ಮವನ್ನು ಮುಗುಳುಕೊಳ್ಳದ ಬೆಂಕಿಯಲ್ಲಿ ಹಾಕಿ ಕೊಟ್ಟು ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಮಹಾಜಾತ್ರೆ ಇದೆ. ಆ ಎಲ್ಲ ಜಾತ್ರೆಗೆ ತಾವೆಲ್ಲರೂ ಭಕ್ತಿಯಿಂದ ಆಗಮಿಸಬೇಕು ಅನ್ನುವಂಥ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಶಿವಶಂಕರ್ ಬಿರಾದರ್ ಅವರು 3 ದಿವಸದ ಪರ್ಯಂತರವಾಗಿ ಬಹಳ ಒಳ್ಳೆಯ ರೀತಿಯಿಂದ ಗುರು ಪರಂಪರೆ ಬಗ್ಗೆ ನಿಮ್ಮೆಲ್ಲರಿಗೂ ಆ ಗುರುಗಳ ಪವಾಡಗಳನ್ನು ಹೇಳಿದ್ದಾರೆ. ಅವರು ಬಹುಶಃ ಇಷ್ಟು ದೂರದಲ್ಲಿ ಬಂದು 3 ದಿನ ಕಾರ್ಯಕ್ರಮ ಮಾಡ್ತಾರೆ. ಯಾಕಂದರೆ ಅವರು ಸರ್ಕಾರಿಯ ಒಂದು ನೌಕರಿಯನ್ನು ಇಟ್ಟುಕೊಂಡು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಆದರೂ ಕೂಡ ಕಂಪನಿ ಆಗುತ್ತೆ ಶಿವಶಂಕರ್ ಹೋಗಬೇಕು ಅಂತೇಳಿ ಹೇಳಿದಾಗ ಅದೆಲ್ಲರೂ ಬಿಟ್ಟು ನಿಮ್ಮೂರಿಗೆ ಬಂದು 3 ದಿನ ಅವರು ಬಂದು ಪ್ರವಚನವನ್ನು ಮಾಡಿದ್ದಾರೆ. ಬಹುಶಃ ದೃಶ್ಯ ಏನೇನು ನೋಡಲಿಕ್ಕೆ ಸಿಗಬೇಕು ಎಲ್ಲನೂ ಒಬ್ಬ ಅಜ್ಜಿ ಬರ್ತಾ ಇದ್ದಾಳೆ, ನಡೆಯಕ್ಕಾಗುವಂತೂ ಎತ್ಕೊಂಡು ಬರ್ತಾ ಇದ್ದಾಳೆ. ಅಜ್ಜಿ ದೃಶ್ಯ ಅಂದರೆ ವಯಸ್ಸಾಗಿ ಇನ್ನೇನು ಕೊನೆ ಕಾಲಕ್ಕೆ ಗುರುಗಳಿಗೆ ನೋಡಿ ಮುಕ್ತಿ ಪಡೆಯಬೇಕು ಅನ್ನುವಂಥ ಭಾವನೆಗಳು ಕೂಡ ಅನೇಕ ಜನ ಹರಿದು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಭಕ್ತಿ ಅದು ನಿಜವಾಗಿ ಕೂಡ ಗುರು ಪರಂಪರೆಗೆ ಸಮರ್ಪಣೆ ಆಗಿದೆ. ನಿಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರ ಶುಭ ಆಶೀರ್ವಾದವನ್ನು ಕೋರಿ ನಿಮ್ಮೆಲ್ಲರ ಜೀವನದಲ್ಲಿ ಸದಾವಕಾಲ ಎಲ್ಲ ಮಕ್ಕಳಿಗೂ ಸುಧಾರಾಮ ಶಿವಗಳು ಸದಾವಕಾಲ ನಂದಾದೀಪವಾಗಿ ಬೆಳಗಿ ಅನ್ನುವಂಥ ಶುಭ ಆಶೀರ್ವಾದವನ್ನು ಕೋರಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಶುಭವಾಗಲಿ. ಈ ವೇದಿಕೆ ಧನ್ಯವಾದಗಳು. ಮರಿ ಈರೋಜು ತೆಲಂಗಾಣಲೋ ನಾರಾಯಣಖೇಡ್ ನಿಯೋಜಕವರ್ಗಂಲೋ ಕಂಟಿ ಗ್ರಾಮಂಲೋ ಮಹಾತ್ಮ ಶ್ರೀ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿ ಪ್ರೋಗ್ರಾಂ జరుపుకోవడం జరిగింది. కావున అతని మఠము కర్ణాటకలో బెళగాము జిల్లాలో ముగుళుకోడు మఠంలో ఉంటుంది. ఆయన ఇప్పుడు మురుగేంద్ర మహాస్వామి వారు 4వ పీఠాధిపతి, మొదటి పీఠాధిపతి సిద్ధలింగ, రెండో పీఠాధిపతి ఎల్లలింగ, 3వ పీఠాధిపతి సిద్ధరామ, 4వ పీఠాధిపతి గురు మురుగా రాజేంద్ర మహాస్వామి వారు ఇక్కడ ఉన్న తెలంగాణ కర్ణాటక మహారాష్ట్ర అన్ని మధ్యలో ఉన్న మన కంకటి గ్రామంలో జరుపుకోవడం జరిగింది.
మూడు రాష్ట్రాల ప్రజలు అందరూ ఇక్కడికి వచ్చేసారు. తక్కువ తక్కువ అన్న 56,000 మంది జనాలు వచ్చారు. ఆ జనాలకు అందరికీ మహాస్వామివారి ఆశీస్సులు ఉండాలని, ఆ మహాస్వామి ఆశీస్సులు ఎప్పుడు ఉండాలని కోరుతూ అందరూ ప్రతి ఒక్కరు భోజనం కూడా చేసి ప్రతి ఒక్కరు భద్రంగా ఊరికి వెళ్ళాలని కోరుతూ ప్రతి ఒక్కరు తన గురువు ఒక ఎల్లలింగ సిద్ధరామ అనే పదంతో అందరూ గుర్తు చేయాలి. ఆ గురువుని ఒక ఎప్పుడైతే మీరు తలుచుకుంటారో మీకు ఏ కష్టం వచ్చినా ఏమొచ్చినా గురువుని ఒక ఆశీస్సులు మీ భక్తులపైన ఉంటాయని మా గురువు గారు ఎల్లప్పుడూ చెప్తారు. ఇప్పుడు కూడా భక్తులకు ఆశీస్సులు చెప్పి మన భక్తులకు పెద్ద ఎత్తున ఆశీస్సులు ఇచ్చి వెళ్ళడం కూడా జరిగింది. మీడియా మిత్రులందరికీ నమస్కారం. ఈరోజు ముగుళుకోట జిడ్గా పీఠాధిపతి శ్రీ 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 షడక్షరి శివయోగి డాక్టర్ శ్రీ మురుగరాజేంద్ర మహారాజు కంటికి రావడం ఇది మా కంటి ఏ పుణ్య సౌభాగ్యమో. ఇది ఆయన రావడం అదృష్టం. ఆయన వచ్చిన నుంచి మా ఇంతకుముందు నా 3 సంవత్సరాల కిందట వచ్చిండే. ఇంతకు 3 సంవత్సరాల కింద చాలా నీళ్ళ కరువు చాలా ఉండే. ఆయన వచ్చిన తర్వాత నుంచి నీళ్ళది ఎక్కడన్నా నీళ్ళే, నీళ్ళది చాలా ఘోరం ఉండే. ఇప్పుడు అప్ప వచ్చిన నుంచి నీళ్ళు అట్లనే నీళ్ళు ఎక్కడైనా నీళ్ళు అట్లనే ఉన్నాయి. పంటవి ఎట్లా పడుతున్నాయి, ఆయన ఆశీస్సులు ఎట్లవి మా ఊరి మీద ఎట్లనే ఉండాలని ఆ అప్పగారికి నమస్తే. హాయ్, దిస్ ఇస్ స్వాతి దీక్షిత్. ప్లీజ్ సబ్స్క్రైబ్ టు ఎస్కేఎస్ ఫ్లై టీవీ.